ನೋಡ್ತಾ ಇರ್ಬೋದು ಕೇವಲ 2 ರೂಪಾಯಿ ಕಟ್ ಆಗಿದೆ ನನ್ನ ಕ್ರೆಡಿಟ್ ಕಾರ್ಡ್ ಇಂದ. ಕೇವಲ 2 ರೂಪಾಯಿನಲ್ಲಿ ಅನ್ಲಿಮಿಟೆಡ್ ಫುಡ್ ಡ್ರಿಂಕ್ಸ್ ಅನ್ನು ತಗೋಬಹುದು ಏರ್ಪೋರ್ಟ್ ನಲ್ಲಿ. ಸಿಕ್ಕಾಪಟ್ಟೆಲ್ಲ ಸ್ನೋ ಬಿಡ್ತಾ ಇದೆ, ಸೂಪರ್ ಆಗಿದೆ ನಿಜವಾಗ್ಲೂ ವೆದರ್ ಕಂಡೀಷನ್ ಅಂತೂ. 74,200 ಇಲ್ಲಿ ಹೆಂಗಪ್ಪ ನಾನು 8 ದಿವಸ ಇರೋದು ಅನ್ಸ್ಬಿಟ್ಟು ಐತೆ ನಿಜವಾಗ್ಲೂ. ಇರೋದು ಹಿಂಗೇನೆ ಈಗ ವೆದರ್ -8 ರಿಂದ 15 ವರೆಗೂ ಹೋಗುತ್ತಂತೆ. ಕೇವಲ 900 ರೂಪಾಯಿದಲ್ಲಿ ನಾವು ಕಜಕಿಸ್ತಾನಕ್ಕೆ ಬಂದು ಹೋಗ್ಬೋದು. ಇವಾಗ ಈಗ ಬಸ್ ಹತ್ತಾ ಇದ್ದೀನಿ, ಇದೇ ಬಸ್ ಸ್ಟಾಂಡ್. ಆ ಸ್ನೋ ಬಿದ್ದಿರೋದೆಲ್ಲ ಕ್ಲೀನ್ ಮಾಡ್ತಾ ಇರೋ ರೋಡ್ನ. ಓ ನಿಜವಾಗ್ಲೂ ಆಗ್ತಾ ಇಲ್ಲ ಗುರು. ಹಾಯ್ ಹಲೋ ಎಲ್ಲರೂ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್, ವೆಲ್ಕಮ್ ಟು ಡೆಲ್ಲಿ. ಡೆಲ್ಲಿಯ ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ನಿಮಗೆ ಸ್ವಾಗತ. ಹೌದು, ಇವಾಗ ನಾನು ಅಯೋಧ್ಯೆಯಿಂದ ಡೈರೆಕ್ಟಾಗಿ ಡೆಲ್ಲಿಗೆ ಬಂದೆ. ಡೆಲ್ಲಿಯಿಂದ ಇವಾಗ ನಾನು ಕಜಕಿಸ್ತಾನ್ಗೆ ಹೋಗ್ತಾ ಇದ್ದೀನಿ. ಇಂಟರ್ನ್ಯಾಷನಲ್ ಟ್ರಿಪ್ ಸ್ಟಾರ್ಟ್ ಆಗ್ತಿದೆ ಇವಾಗ. ನೀವೇನಾದರೂ ಫಸ್ಟ್ ಟೈಮ್ ಇಂಟರ್ನ್ಯಾಷನಲ್ ಟ್ರಿಪ್ ಮಾಡ್ತಿದ್ದರೆ, ಫಸ್ಟ್ ಟೈಮ್ ಫ್ಲೈಟಲ್ಲಿ ಹೋಗ್ತಿದ್ದೀರಾ ಅಥವಾ ಫಸ್ಟ್ ಟೈಮ್ ಇಂಟರ್ನ್ಯಾಷನಲ್ ಟ್ರಿಪ್ಪನ್ನು ಮಾಡ್ತಾ ಇದ್ದರೆ ತುಂಬ ಟಿಪ್ಸನ್ನು ಹೇಳಿದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ಬೋದು. ಇದಕ್ಕೂ ಮುಂಚೆ ನಾನು ತುಂಬ ಡೆಲ್ಲಿಯಿಂದ ಬ್ಯಾಂಕಾಕ್ ಹೋಗಿದ್ದೆ, ತುಂಬ ಕಡೆ ಟ್ರಿಪ್ ಮಾಡಿದ್ದೀನಿ. ವೀಡಿಯೋಗಳು ನೋಡಿದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ ನೋಡಿ. ಆಮೇಲೆ ನೀವೇನಾದರೂ ಅಯೋಧ್ಯೆಗೆ ಹೋಗಬೇಕಪ್ಪ, ಅಯೋಧ್ಯೆ ರಾಮನ ಮಂದಿರ ದರ್ಶನ ಮಾಡಬೇಕಪ್ಪ ಅಂತಂದರೆ ನಾನು ಸಪ್ರೇಟ್ ವೀಡಿಯೋ ಮಾಡಿದ್ದೀನಿ. ನಮ್ಮ ಬೆಂಗಳೂರಿಂದ ಅಯೋಧ್ಯೆಗೆ ಬಂದು ಶ್ರೀರಾಮನ ದರ್ಶನ ಮಾಡಿಕೊಂಡು ನಾವು ಹೋಗೋದು ಹೇಗೆ ಅಂತೇಳ್ಬಿಟ್ಟು ಡೀಟೇಲಾಗಿ ಹೇಳಿದ್ದೀನಿ. ಆ ಒಂದು ವೀಡಿಯೋ ನೋಡಿ, ಅದನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ನೋಡಿ. ಸೊ ಬನ್ನಿ, ಇವಾಗ ನಾವು ಏರ್ಪೋರ್ಟ್ ಒಳಗಡೆ ಹೋಗೋಣ, ಏನೇನು ಪ್ರೊಸೆಸ್ ಇರುತ್ತೆ ಅಂತ ನಿಮಗೆ ಡೀಟೇಲಾಗಿ ಹೇಳ್ತೀನಿ. ಫೈನಲಿ ಸೆಕ್ಯೂರಿಟಿ ಚೆಕ್ಕು, ಇಮಿಗ್ರೇಷನ್ ಎಲ್ಲ ಕಂಪ್ಲೀಟ್ ಆಯಿತು. ಇಮಿಗ್ರೇಷನ್ ಜಸ್ಟ್ 1 ಮಿನಿಟಲ್ಲಿ ಕಂಪ್ಲೀಟ್ ಆಯಿತು. ಅವರೇನೇ ಕೇಳೇ ಇಲ್ಲ, ಬೋರ್ಡಿಂಗ್ ಪಾಸ್ ನೋಡಿದ್ರು, ರಿಟರ್ನ್ ಟಿಕೆಟ್ ಕೇಳಿದ್ರು ಅಷ್ಟೇ, ಅದಾದಮೇಲೆ ಸೀಲ್ ಹಾಕ್ಬಿಟ್ಟು ಕಳಿಸ್ಬಿಟ್ರು. ಓಕೆ, ಇವಾಗ ನಾನು ಲಾಂಚ್ ಕಡೆ ಹೋಗ್ತಿದ್ದೀನಿ, ಬನ್ನಿ ಲಾಂಚ್ಗೆ ಹೋಗೋಣ. ಸೊ ಫೈನಲಿ ಲಾಂಚ್ ಆಕ್ಸ್ ಮಾಡ್ಕೊಂಡೆ. ನೋಡ್ತಾ ಇರ್ಬೋದು ಕೇವಲ 2 ರೂಪಾಯಿ ಕಟ್ ಆಗಿದೆ ನನ್ನ ಕ್ರೆಡಿಟ್ ಕಾರ್ಡಿಂದ. ನೀವು ಗಮನಿಸ್ತಾ ಇರ್ಬೋದು ಕೇವಲ 2 ರೂಪಾಯಿಗೆ ನಾವು ಏರ್ಪೋರ್ಟಲ್ಲಿ ಲಾಂಚನ್ನು ಯೂಸ್ ಮಾಡ್ಕೋಬೋದು, ಅನ್ಲಿಮಿಟೆಡ್ ಫುಡ್ ಡ್ರಿಂಕ್ಸನ್ನು ತಗೋಬೋದು. ಸೊ ಇವಾಗ ನೀವು ನೋಡ್ತಾ ಇದ್ರೆ ಇದು ಡೆಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ಟರ್ಮಿನಲ್ 3 ಇರತಕ್ಕಂಥ ಲಾಂಚ್, ಎನ್ಕ್ಲೌಡ್ ಲಾಂಚ್ ಅಂತೇಳ್ಬಿಟ್ಟು, ಸೂಪರ್ ಲಕ್ಸರಿ ಆಗಿತ್ತು. ಸೊ ಲಾಂಚ್ ಆಕ್ಸ್ ಮಾಡ್ಕೊಂಡು ಹೇಗೆ ಅಂತೇಳ್ಬಿಟ್ಟು ತುಂಬ ವೀಡಿಯೋಗಳು ಮಾಡಿದ್ದೀನಿ, ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಚೆಕ್ ಮಾಡ್ಕೊಳ್ಳಿ. ಇಂಟರ್ನ್ಯಾಷನಲ್ ಲಾಂಚಲ್ಲಿ ನಿಮಗೆ ಸಾಫ್ಟ್ ಡ್ರಿಂಕ್ಸು, ಹಾಟ್ ಡ್ರಿಂಕ್ಸು ಎಲ್ಲದೂ ನಿಮಗೆ ಫ್ರೀಯಾಗಿ ಪ್ರೊವೈಡ್ ಮಾಡ್ತಾರೆ. ಇವಾಗ ನಾನು ಇಲ್ಲಿ ನೋಡ್ಬೋದು ಹಾಟ್ ಡ್ರಿಂಕ್ಸ್ ಇದೆ, ಅಂದರೆ ಬಿಯರ್ ಇದೆ ಪ್ರೀಮಿಯಮ್ಮು, ಅದು ಬಿಟ್ಟರೆ ಇಲ್ಲಿ ಚಿಕನ್ನು, ಚಪಾತಿ, ಇನ್ನೂ ಇದೆ ನೋಡೋದ್ರಲ್ಲಿ, ನೀವೇ ನೋಡೋದ್ರಲ್ವ, ತುಂಬ ಐಟಮ್ಸ್ಗಳಿರುತ್ತೆ ಇಂಟರ್ನ್ಯಾಷನಲ್ ಲಾಂಚಲ್ಲಿ, ತುಂಬ ಅಂದರೆ ತುಂಬ ವೆರೈಟೀಸ್ ಇರುತ್ತೆ. ಸೊ ನೀವೇನು ಬೇಕಾದ್ರೂ ಹಾಕೊಂಡು ತಿನ್ಬೋದು, ಅನ್ಲಿಮಿಟೆಡ್. ಸೊ ಲಾಂಚ್ ಅಂದರೆ ಏನು, ಇದು ಹೇಗೆ ಯೂಸ್ ಮಾಡ್ಕೊಳೋದು ಅಂತ ತುಂಬ ವೀಡಿಯೋಗಳು ನಾನು ಹೇಳಿದ್ದೀನಿ. ಸೊ ಏನಂದರೆ ತುಂಬ ಹಸಿವಾಗ್ತಿದೆ, ಈಗ ಒಂದು 4-5 ದಿನದಿಂದ ಟ್ರಾವೆಲಿಂಗ್ ಕಂಟಿನ್ಯೂಸ್ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಸೊ ಬೆಂಗಳೂರಿಂದ ಆಗ್ರಾಗೆ 2 ಡೇಸ್ ಟ್ರೈನಲ್ಲಿ ಜರ್ನಿ ನಿದ್ದೆ ಇಲ್ಲ, ಆಗ್ರಾಗೆ ಬಂದು ಆಗ್ರಾ ಎಲ್ಲ ತಾಜ್ ಮಹಲ್ ನೋಡಿಕೊಂಡು ಅಲ್ಲಿಂದ ಮತ್ತೆ ಅಯೋಧ್ಯೆಗೆ ಹೋದೆ. ಅಯೋಧ್ಯೆಗೆ ಹೋಗುವಾಗ ಬಸ್ಸಲ್ಲಿ, ಮತ್ತು ಅಯೋಧ್ಯೆ ಮುಗಿಸ್ಕೊಂಡು ಮತ್ತೆ ವಾಪಸ್ ಮತ್ತೆ ಬಸ್ಸಲ್ಲಿ, ಸುಮಾರು ಒಂದು 4 ನೈಟ್ಸ್ ಬರೀ ಬಸ್ಸು ಟ್ರೈನಲ್ಲಿ ಜರ್ನಿ ಆಗೈತಿ, ಮತ್ತು ಇವತ್ತು ಫ್ಲೈಟಲ್ಲಿ ಜರ್ನಿ, ಇವತ್ತಂತೂ ನಿದ್ದೆ ಆಗಲ್ಲ, 2:30 ಫ್ಲೈಟ್ ಇರೋದು. ಇಷ್ಟು ಒಬ್ಬನೇ ತಿಂತಾನ ಅಂತ ಅನ್ಕೊಂತಿರ್ಬೋದು, ಹೌದು ಪದೇ ಪದೇ ಎದ್ದೋಗಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಒಟ್ಟಿಗೆ ಹಾಕೊಂಬಂದ್ಬಿಟ್ಟಿದ್ದೀನಿ. ಏನು ಅನ್ಕೋಬೇಡಿ, ಹಸಿವಾಗ್ತಿದೆ, ಈಗ ಒಂದು 4-5 ದಿನದಿಂದ ಸರಿಯಾಗಿ ಊಟ ಆಗಿಲ್ಲ. ಸೊ ಫೈನಲಿ ಆ ಲಾಂಜಲ್ಲಿ ಒಳ್ಳೆ ಊಟ ಆಯ್ತು, ತುಂಬ ಊಟ ಮಾಡಿದೆ, ಒಂದಿಷ್ಟು ಬ್ಯಾಗ್ ಹಾಕ್ಕೊಂಡೆ. ಇವಾಗ ಬೋರ್ಡಿಂಗ್ ಗೇಟ್ಗೆ ಹೋಗ್ತಿದ್ದೀನಿ, ಫ್ಲೈಟ್ನ ಬೋರ್ಡಿಂಗ್ ಹಾಕ್ತಿದ್ದೀನಿ ಕಜಕಿಸ್ತಾನ್ಗೆ. ಬನ್ನಿ ಫ್ಲೈಟಿಗೆ ಈಗ ಬೋರ್ಡಿಂಗ್ ಆಗೋಣ. -8 ಡಿಗ್ರಿ ಇದೆ ಗುರು, ನಿಜವಾಗ್ಲು ಸ್ನೋ ಸ್ನೋ. ಸಿಕ್ಕಾಪಡ್ತಾರೆ ಗುರು, ನಿಜವಾಗ್ಲು ಆಗ್ತಾ ಇಲ್ಲ, ಗ್ಲೌಸ್ ಹಾಕ್ಬೇಕು ಮೊದಲು. ಸ್ನೋ ಬಿಡ್ತಾ ಇದೆ, ಸೂಪರ್ ಆಗಿದೆ ನಿಜವಾಗ್ಲು ವೆದರ್ ಕಂಡೀಷನ್ ಅಂತೂ. ಒಳ್ಳೆ ಕಾಶ್ಮೀರ್ ಬಂದಂಗಿದೆ ನನಗೆಂತೂ, ಸಖತ್ತಾಗಿ ಫೀಲ್ ಆಗ್ತಿದೆ, ತುಂಬ ಚಳಿ ಇದೆ ಮಾತ್ರ. ಓಕೆ, ಬಸ್ ಬಂದು ಇವಾಗ ಬಸ್ ಹತ್ತಣ.
ಸೊ ಇವಾಗ ನಮಗೆ ಈ ಒಂದು ಬಸ್ ಅರವೆಲ್ ಗೇಟ್ ಹತ್ರ ಬಂದುಬಿಡ್ತು. ಅರವೆಲ್ ಗೇಟ್ ಎಂಟ್ರಿ ಆಗ್ತಿದ್ದಂಗೆ ನಮಗೆ ಇಮಿಗ್ರೇಷನ್ ಕೌಂಟ್ರಲ್ಲಿ ಇರುತ್ತೆ. ಇಮಿಗ್ರೇಷನ್ ಕೌಂಟ್ರಲ್ಲಿ ಈಗ ನಮ್ಮ ಪಾಸ್ಪೋರ್ಟನ್ನು ಕೊಟ್ಟು ನಮಗೆ ಇಮಿಗ್ರೇಷನ್ ಮಾಡ್ತಾರೆ, ಮತ್ತು ವೀಸಾ ಸ್ಟಾಂಪನ್ನು ಮಾಡ್ತಾರೆ. ಸೊ ಇಂಡಿಯನ್ಸ್ಗೆ ವೀಸಾ ಫ್ರೀ ಇರುವಂಥದ್ದು 14 ದಿನಗಳ ಕಾಲ ವೀಸಾ ಫ್ರೀ, ಯಾವುದೇ ದುಡ್ಡು ಕೊಡೋಂಗಿಲ್ಲ, ಏನಿಲ್ಲ. ವೀಸಾ ನರವತ್ತು ನಮ್ಮ ಪಾಸ್ಪೋರ್ಟ್ ಕೊಟ್ಟರೆ ಸಾಕು, ಜಸ್ಟ್ ಸೀಲ್ ಹಾಕ್ಬಿಟ್ಟು ಕೊಡ್ತಾರೆ. ಸೊ ಬನ್ನಿ ಇವಾಗ ನಾವು ಇಮಿಗ್ರೇಷನ್ ಹೋಗೋಣ. ಫೈನಲಿ ನಾವು ಇವಾಗ ಕಜಾಕಿಸ್ತಾನದ ಆಲ್ಮಾಟಿ ಇಂಟರ್ನ್ಯಾಷನ್ ಏರ್ಪೋರ್ಟಲ್ಲಿ ಇದ್ದೀನಿ. ಇಮಿಗ್ರೇಷನ್ ಎಲ್ಲ ಕಂಪ್ಲೀಟ್ ಆಯಿತು. ಇಮಿಗ್ರೇಷನ್ ಅವ್ರು ಏನು ಕೇಳಿದ್ರು, ರಿಟರ್ನ್ ಟಿಕೆಟ್ ಕೇಳಿದ್ರು, ಅದನ್ನು ತೋರಿಸ್ದೆ ಸೀಲ್ ಹಾಕಿ ಕಳಿಸಿದ್ರು ಮುಗಿತು ಅಷ್ಟೇ. ಸೊ ಇವಾಗ ಕರೆನ್ಸಿ ಎಕ್ಸ್ಚೇಂಜ್ ಮಾಡಿಸ್ಬೇಕು. ನನ್ನ ಹತ್ರ $200 ಇದೆ. ಈ ಡಾಲರ್ಸ್ನ ಕೊಟ್ಬಿಟ್ಟು ನಾನು ಈಗ ಟೆಂಗೆ ತೊಗೋಬೇಕು. ಕಜಾಕಿಸ್ತಾನ್ ಟೆಂಗೆ ಅಂತ ಕರೀತಾರೆ, ಆ ಟೆಂಗೆ ತೊಗೊಳೋಣ. ಇಲ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ ಎಕ್ಸ್ಚೇಂಜ್ ರೇಟ್ ಎಲ್ಲ. ಸೊ ಅದಕ್ಕೆ ಒಂದು $50 ನಾನು ಎಕ್ಸ್ಚೇಂಜ್ ಮಾಡ್ಸ್ಕೊತಿದ್ದೀನಿ, ಮತ್ತು ಮಿಕ್ಕಿದ್ದನ್ನ ನಾನು ಸಿಟಿಗೆ ಹೋಗ್ಬಿಟ್ಟು ಎಕ್ಸ್ಚೇಂಜ್ ಮಾಡ್ಕೊತೀನಿ. ಯಾಕಂತಂದರೆ ಇಲ್ಲೇ ಎಕ್ಸ್ಚೇಂಜ್ ಮಾಡ್ಕೊಂಡ್ರೆ ಅಷ್ಟು ದುಡ್ಡು ಕಮಿಷನ್ ಜಾಸ್ತಿ ಕೊಡಬೇಕಾಗುತ್ತೆ. ಸೊ ಹಾಗಾಗಿ ಇವಾಗ ನನಗೆ ಸಿಮ್ ತೊಗೊಳ್ಲಿಕ್ಕೆ ಮತ್ತು ಟ್ಯಾಕ್ಸಿ ಹೋಗಲಿಕ್ಕೆ $50 ಸಾಕು. $50 ಎಕ್ಸ್ಚೇಂಜ್ ಮಾಡಿಸಿದ್ರೆ ಎಷ್ಟು ಸಿಗುತ್ತೆ ನೋಡೋಣ, ಬನ್ನಿ ಕಜಾಕಿಸ್ತಾನ್ ಟೆಂಗೆ. ಆಮೇಲೆ ಇಲ್ಲೇ ನೋಡಿ, ನಿಮ್ಮ ಚಿಕ್ಕ ಏರ್ಪೋರ್ಟ್ ಇದು, ಇಲ್ಲೇ ನಿಮಗೆ ಕರೆನ್ಸಿ ಎಕ್ಸ್ಚೇಂಜ್ ಸಿಗುತ್ತೆ. ಇಲ್ಲಿ ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ತಾರೆ ನೋಡಿ, ಎಸ್ ಅಂತ ಹೇಳ್ಬಿಟ್ಟಿದೆಯಲ್ಲ, ಇಲ್ಲಿ ಕರೆನ್ಸಿ ಎಕ್ಸ್ಚೇಂಜ್ ಇದೆ. ಇದರ ಅಪೋಸಿಟೇ ಸಿಮ್ ನಿಮಗೆ ತೊಗೋಬೋದು. ಫಸ್ಟ್ ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ಕೊಂಡು ಸಿಮ್ ತೊಗೋಬೇಕು. ಸಿಮ್ ತೊಗೊಂಡ್ರೆ ನಮಗೆ ಗೂಗಲ್ ಮ್ಯಾಪ್ ವರ್ಕ್ ಆಯ್ತು ಅಂದರೆ ನಾವು ಇಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ಕೊಂಡು ನಾವು ನಾನು ಹಾಸ್ಟ್ಲಿಗೆ ಹೋಗ್ಬೋದು. ಸೊ ಬನ್ನಿ ಇವಾಗ ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ. ನೋಡ್ಬೋದು ಎಕ್ಸ್ಚೇಂಜ್ ರೇಟ್ ಎಷ್ಟಿದೆ ಅಂತ ಏರ್ಪೋರ್ಟಲ್ಲಿ. ನಾನು $100 ಎಕ್ಸ್ಚೇಂಜ್ ಮಾಡ್ಸ್ಕೊಂಡ್ಬಿಟ್ಟೆ ಸುಮ್ಮನೆ ರಿಸ್ಕ್ ಬೇಡ ಅಂತ ಹೇಳ್ಬಿಟ್ಟು, ಯಾಕಂದರೆ ಹೊರಗಡೆ ಚಳಿ ಸುಮ್ಮನೆ ತಿರುಗಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು $100 $447 ಹಾಕಿದ್ದಾರೆ. ನೋಡ್ಬೋದು 44,500 ಬಂದಿದೆ. 10,000 ಒಂದೊಂದು ನೋಟ್ ಇದೆ ನೋಡ್ಬೋದು ಇಲ್ಲಿ. 10,000 ಒಂದು ನೋಟು, 4 ನೋಟ್ ಕೊಟ್ಟಿದ್ದಾರೆ 40,000, ಮತ್ತು 2,002 ಕಾಯಿನ್ ಒಂದು $200. 44,200 ತೆಂಗೆನ ಕೊಟ್ಟಿದ್ದಾರೆ ಕಜಾಕಿಸ್ತಾನ್ ಕರೆನ್ಸಿ $100. ಸೊ ನೋಡೋಣ, ಕಂಪೇರ್ ಮಾಡಿ ನೋಡೋಣ ಸಿಟಿಗೆ ಎಷ್ಟಾಗುತ್ತೆ, ಸಿಟಿಲಿ ಎಷ್ಟು ಸಿಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಈಗ ಸಾಕು ಸಿಮ್ ತೊಗೊಳ್ಲಿಕ್ಕೆ, ಸಿಟಿಗೆ ಹೋಗಲಿಕ್ಕೆ. ಬನ್ನಿ ಇವಾಗ ಸಿಮ್ ತೊಗೊಳಕ್ಕೆ ಹೋಗೋಣ. ಏರ್ಪೋರ್ಟಲ್ಲಿ ಸಿಮ್ ತೊಗೊಂತದೆ ನೀವು ಗಮನಿಸ್ಬೋದು, ಟೆಲಿಟು ಅಂತ ಹೇಳ್ಬಿಟ್ಟು 5G ಸಿಮ್ಮು. 4,590 ತೆಂಗೆಗೆ ಸಿಗ್ತಾ ಇದೆ 50 GB ಇಂಟರ್ನೆಟ್. ಸೊ ವಿಡಿಯೋ ಗಿಡಿ ನೋಡ್ಬಾರ್ದು, 50 GB ಸಾಕಾಗುತ್ತೆ ಅನ್ಕೊಂತೀರ ಒಂದು 6 ದಿನಕ್ಕೆ. ಎಕ್ಸ್ಟ್ರಾ ನಿಮ್ಗೆ ಅನ್ಲಿಮಿಟೆಡ್ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋಕಪ್ಪ ಅಂದರೆ 1,190 ತೆಂಗೆ ಕೊಟ್ಟರೆ ನಿಮಗೆ ಇದು ಆಫರ್ ಸಿಗುತ್ತೆ, ನೋಡ್ಬೋದಿಲ್ಲಿ ಅನ್ಲಿಮಿಟೆಡ್ ಯೂಸ್ ಮಾಡ್ಬೋದು ಅಂತ. ಸಿಮ್ ತೊಗೊಂಡು ಹಂಗೆ ಹೊರಗಡೆ ಬಂದರೆ ನೋಡ್ಬೇಕು ಇಲ್ಲಿಯಪ್ಪ ವೆದರ್ ಕಂಡೀಷನ್ ಅಂತೂ ನೋಡ್ರಿ, ನೀವೇ ನೋಡ್ರಿ ಇಲ್ಲಿ ಬ್ಯಾಕ್ ಸೈಡ್ ಹೆಂಗ್ ಕಾಣ್ತಿದೆ. ಈ ಥರ ಎಕ್ಸ್ಪೆಕ್ಟೇ ಮಾಡಿಲ್ಲ ಗುರು. ಮೈನಸ್ ನಿಜವಾಗ್ಲು ಮೈನಸಲ್ಲಿ ಓಡ್ತಿದೆ ಟೆಂಪ್ರೇಚರು ನಿಜವಾಗ್ಲು ನೋಡಿ. ನಾನು ಯಾವತ್ತು ಕಾಶ್ಮೀರ್ಗೆ ಹೋಗಿಲ್ಲ, ಇದೇ ಫಸ್ಟ್ ಟೈಮು ಬಂದಿರೋದು ಕಜಾಕಿಸ್ತಾನ್. ಈಗ ಕಾಶ್ಮೀರಿ ಬಂದಂಗೆ ಆಗ್ತಿದೆ ನನಗೆ. ಏರ್ಪೋರ್ಟಲ್ಲಿ ನೋಡ್ರಿ ಇದು, ಏರ್ಪೋರ್ಟಲ್ಲಿ ನಿಂತಿರೋ ಗಾಡಿಗಳು ನೋಡ್ರಿ. ಇದೇ ಏರ್ಪೋರ್ಟು ಆಲ್ಮಾಟಿ ಏರ್ಪೋರ್ಟು, ನಾವು ಬಂದಿರೋದಂಥ ಏರ್ಪೋರ್ಟ್ ಇದೆ ಆಲ್ಮಾಟಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಇದು ಡೆಲ್ಲಿಯಿಂದ ಇಲ್ಲಿಗೆ ತುಂಬ ಫ್ಲೈಟ್ಸ್ ಬರ್ತವೆ, ಡೆಲ್ಲಿಂದ ತುಂಬ ಜನ ಬರೋದು ಆಲ್ಮಾಟಿಗೆ ಅಂದರೆ ಕಜಾಕಿಸ್ತಾನ್ಗೆ ಟ್ರಿಪ್ ಮಾಡಲಿಕ್ಕೆ. ಪಾಪ ಈ ಚಳಿ ಇಲ್ಲಿ ಹೆಂಗಪ್ಪ, ನಾನು 8 ದಿವಸ ಇರೋದು ಅನ್ಸ್ಬಿಟ್ಟೈತೆ ನಿಜವಾಗ್ಲು. ಹೆವಿ -8 ಡಿಗ್ರಿ ಇರಬೇಕು ಇವಾಗ ಪ್ರೆಸೆಂಟ್ಲಿ, -15 ವರೆಗೂ ಹೋಗುತ್ತೆ ಅಂತ ಹೇಳಿದ್ದಾರೆ. ಅದು ಹೇಗೆ ಕಾಣೋಣ ನಿಜವಾಗ್ಲೂ. ನೋಡ್ಬೋದು ನೀವು ಏರ್ಪೋರ್ಟ್ ಮುಂದ್ಗಡೆಗೆ ಈ ರೀತಿ ಆಗಿದೆ ವ್ಯವಸ್ಥೆ. ಸ್ನೋ ಬಿದ್ದು ನೋಡಿ, ಇಲ್ಲಿ ಒಂದು ಕೆಸರು ಥರ ಐಸ್ ಗಡ್ಡೆ ಎಲ್ಲ ಮೇಲೆ ಹೋಗ್ಬಿಟ್ಟು ಹೆಂಗಾಗಿದೆ ನೋಡಿ. ಇವಾಗ ನಾನು ಬಸ್ಸಲ್ಲಿ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ತಿದ್ದೀನಿ. ನನ್ನ ಲೊಕೇಶನ್ಗೆ ಹಾಸ್ಟೆಲ್ಗೆ ಬಸ್ ಸ್ಟ್ಯಾಂಡ್ ಎಲ್ಲಿದೆ, ಬಸ್ ಕತೆ ಏನು ಇಲ್ಲಿ ನೋಡ್ರಿ, ಇಂಗ್ಲೀಷ್ ಬರೋದೇ ಇಲ್ಲ ಅವ್ರಿಗೆ, ಕಷ್ಟ ಐತೆ. ಟ್ಯಾಕ್ಸಿಯವ್ರು ಬಂದುಬಿಟ್ಟು 4,000 5,000 ಟೆಂಗೆ ಬರೀ ಕೇಳ್ತವ್ರೆ. ಹಂಗಾದರೆ ಮುಗಿತು ಕತೆ, $200 ಅದಕ್ಕೂ ಸಾಕಾಗಲ್ಲ. ಸೊ ಆದಷ್ಟು ಬಸ್ಸಲ್ಲೇ ಹೋಗೋಣ, ಲೇಟ್ ಆದರೂ ಪರವಾಗಿಲ್ಲ. ಈ ಮೈನಸ್ ಟೆಂಪರೇಚರಲ್ಲಿ ನನಗೆ ಮಾತಾಡೋಕ್ಕೇ ಬರ್ತಿಲ್ಲ ಗುರು, ಹೇಗೆ ಹೋಗೋದು. ಅದಕ್ಕೆ ಬಸ್ ಸ್ಟ್ಯಾಂಡ್ ಕಡೆ ಹೊಂಟಿದ್ದೀನಿ. ಇದೆಲ್ಲ ಹೋಗ್ತವ್ರೆ ಬಸ್ ಮುಂದೆ ಸಿಕ್ತವೆ ಅಂತ ಹೇಳ್ಬಿಟ್ಟು ಟ್ಯಾಕ್ಸಿಯವರೆಲ್ಲ ಸಿಕ್ಕಾಬಿಟ್ಟು ದುಡ್ಡು ಕೇಳಿದ್ರು ಏರ್ಪೋರ್ಟ್ ಮುಂದೆ ಕಡೆಗೆ. ಬಸ್ ಸ್ಟ್ಯಾಂಡಿಗೆ ಹೋಗಿ ಹೋಗ್ತಾ ಇದ್ದೀನಿ. ಗ್ಲೌಸ್ ಹಾಕಂದ್ರೆ ಮೊಬೈಲ್ ಅಪ್ಲೈ ಮಾಡೋಕ್ಕೆ ಬರೋಲ್ಲ. ವಾವ್, ಸಕ್ಕತ್ತಾಗಿದೆಲ್ಲ ಬ್ಯಾಕ್ ಸೈಡ್ ವ್ಯೂ, ನನಗೆ ಸೂಪರ್ ಆಗಿದೆ. ಒಂಥರ ಮಜಾ ಇದೆ ಗುರು, ಫಸ್ಟ್ ಟೈಮು ನನಗೆ ಈ ಥರ ಸ್ನೋ ಎಕ್ಸ್ಪೀರಿಯೆನ್ಸು, ಈ ಥರ ಮೈನಸ್ ಟೆಂಪರೇಚರ್ ನಾನು ಬಂದಿರೋದೇ ಫಸ್ಟ್ ಟೈಮು, ತುಂಬ ಖುಷಿ ಆಗ್ತಿದೆ. ಆದರೆ ಚಳಿ ಮಾತ್ರ ಬೆಂಕಿ ಸಿಕ್ಕಾಪಟ್ಟೆ ಇದೆ ಗುರು, ಸೀರಿಯಸ್ಲಿ. ನೀವು ಏನು ಮಾತಾಡ್ಬೇಕಂತ ಗೊತ್ತಾಗ್ತಾರೆ, ಮಾತಾಡೋಕ್ಕೆ ಬರ್ತಿಲ್ಲ. ಸೊ ಫಸ್ಟ್ ಇವಾಗ ಬಸ್ ಹತ್ಕೊಂಡು ಆಸೆ ಕಡೆ ಹೋಗೋಣ ಬನ್ನಿ. ಸೀರಿಯಸ್ಲಿ ಇದು ಒಂಥರ ಒಳ್ಳೆ ಮಜಾ ಇದೆ ಗುರು, ಈ ಮೈನಸ್ ಟೆಂಪರೇಚರಲ್ಲಿ ಈ ಸ್ನೋವಲ್ಲಿ ನಾನು ಬಂದಿರೋದು ಒಬ್ಬನೇ ನಿಜವಾಗ್ಲು. ನೋಡಿ ನನ್ನ ಬ್ಯಾಕ್ ಸೈಡ್ ಹೆಂಗೆ ಕಾಣ್ತಿದೆ, ಅದ್ಭುತ ಅಲ್ಲ, ಸೂಪರಪ್ಪ. ನಾನು ಯಾವತ್ತು ಕಾಶ್ಮೀರಕ್ಕೆ ಹೋಗಿರಲಿಲ್ಲ, ನಮ್ಮ ದೇಶ ಇದ್ಕೊಂಡು ನಾನು ಕಾಶ್ಮೀರ ಈ ಥರ ಸ್ನೋ ಎಕ್ಸ್ಪೀರಿಯೆನ್ಸ್ ಮಾಡಲಿಲ್ಲ. ಆದರೆ ಬೇರೆ ದೇಶದಲ್ಲಿ ಬಂದು ಮಾಡ್ತಾ ಇದ್ದೀನಿ, ಕಡಿಮೆ ದುಡ್ಡಲ್ಲಿ. ಕೇವಲ 9,000 ರೂಪಾಯಿದಲ್ಲಿ ನಾವು ಕಜಾಕಿಸ್ತಾನಕ್ಕೆ ಬಂದು ಹೋಗ್ಬೋದು. ನಾನು ಬುಕ್ ಮಾಡಿದ್ದು ಕೇವಲ 9,000 ರೂಪಾಯಿಗೆ, 9,000 ರೂಪಾಯಿದಲ್ಲಿ ಕಜಾಕಿಸ್ತಾನ್ ಟ್ರಿಪ್ಪನ್ನು ಮಾಡ್ತಾ ಇದ್ದೀನಿ. ಅಂದರೆ ಫ್ಲೈಟ್ ಟಿಕೆಟ್ ಮಾತ್ರ, ವೀಸಾ ಫ್ರೀ ಇರೋವಂಥದ್ದು, ನಿಮಗೆ ಯಾವುದೇ ರೀತಿ ವೀಸಾಗೆ ದುಡ್ಡಿಲ್ಲ. ಮ್ಯಾಕ್ಸಿಮಮ್ ಅಂದರೆ ನೀವು ಬಜೆಟಲ್ಲಿ ಟ್ರಾವೆಲ್ ಮಾಡ್ತೀರಪ್ಪ 5 ಡೇಸಿಗೆ ಅಂದರೆ 20-25,000 ಬಿಟ್ಕೊಂಡು ನೀವು ಕಜಾಕಿಸ್ತಾನ್ ಟ್ರಿಪ್ಪನ್ನು ಮುಗಿಸ್ಕೊಂಡು ಹೋಗ್ಬೋದು.
ಸೊ ಅಲ್ಲಿದೆ ಅಂತ ಬಸ್ ಸ್ಟಾಪು, ಬಸ್ ಸ್ಟಾಪ್ಗೆ ಹೋಗೋಣ ಬನ್ನಿ. ಬಸ್ ಅಂದ್ರೆ ಕಂತಿದೆ, ಬಸ್ ಬಂತು 92 ಬಸ್ಸು ನಮ್ಮ ಅಷ್ಟು ಕಡೆ ಹೋಗುತ್ತೆ. ಇವಾಗ ಈ ಬಸ್ ಹತ್ತಿದ್ದೀನಿ. ನೀವೇನಾದರೂ ಏರ್ಪೋರ್ಟಿಂದ ಆಚೆ ಬಂದ ತಕ್ಷಣ ನಿಮಗೆ ಟ್ಯಾಕ್ಸಿ ಏನು ತೊಗೊಂಡ್ರೆ ತುಂಬ ದುಡ್ಡಾಗ್ಬಿಡುತ್ತೆ, 5,000-6,000 ಹಂಗೆ ಕೇಳ್ತಾರೆ. ಸುಮ್ಮನೆ ಕೊಡೋದು ವೇಸ್ಟು. ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ತುಂಬ ಚೆನ್ನಾಗಿದೆ ಇಲ್ಲಿ ಕಜಕಿಸ್ತಾನಲ್ಲಿ. ಏರ್ಪೋರ್ಟಿಂದ ಹೊರಗೆ ಬಂದು ಸ್ವಲ್ಪ ಕೇಳ್ಕೊಂಡು ಬಸ್ ಸ್ಟಾಪಿಗೆ ಬನ್ನಿ. ಎಲ್ಲ ಕಡೆಗೂ ಸಿಟಿಲಿ ಮೂಲ ಮೇಲೆಗೂ ಬಸ್ಗಳು ಹೋಗ್ತವೆ. ಬಸ್ಸಲ್ಲಿ ಹೋಗ್ರಿ, ಕೇವಲ 200 ಟೆಂಗೆಲಿ ನೀವು ಅಂದರೆ ಕೇವಲ 40 ರೂಪಾಯಲ್ಲಿ ನೀವು ಸಿಟಿಲೇ ಹೋಗ್ಬೋದು. ಕಾರಲ್ಲಾದರೆ 1,000 ರೂಪಾಯಿ ಆಗುತ್ತೆ. 5,000 ಟೆಂಗೆ ಅಂದರೆ 1,000 ರೂಪಾಯಿ ದುಡ್ಡು ಕೊಡಬೇಕಾಗುತ್ತೆ. ಅಬ್ಬೋ, ಫೈನಲಿ ಏರ್ಪೋರ್ಟಿಂದ ಬಸ್ ಹಿಡಿದಪ್ಪ. ಅಂದರೆ ಏರ್ಪೋರ್ಟ್ ಬಸ್ಸಿಗೆ ಬಂದಾಗ ಅವ್ರು ಸ್ಟಾಪ್ ಕೊಡಲಿಲ್ಲ ನನಗೆ. ಅಂದರೆ ಕಜಕಿಸ್ತಾನ್ ಹೋಟೆಲ್ ಹತ್ರ ಅದು ಬರಲಿಲ್ಲ, ಮುಂದಕ್ಕೆ ಹೋಯ್ತು ಹೋಯ್ತು ಡ್ರೈವರ್ ಹೇಳ್ತೀನಿ ಅಂದ. ಆಮೇಲೆ ನನಗೆ ಗೊತ್ತಿಲ್ಲ, ನೀನು ಏನಾರು ಮಾಡೋ ಅಂದ್ಬಿಟ್ಟೆ ಗುರು. ನನಗೇನು ತಲೆ ಕೆಟ್ಟೋಯ್ತು, ಇಲ್ಲಿ ಬರೀ ಈ ಚಳಿಲಿ ಹೆಂಗಪ್ಪ ವಾಪಸ್ ಬರೋದು ಅಂತ ಮತ್ತೆ ಇಳಿದ್ಬಿಟ್ಟು ಮತ್ತೆ ಬೇರೆಯವ್ರನ್ನ ಕೇಳ್ಕೊಂಡು ಬಂದೆ. ನೋಡ್ಬೋದು ನಮ್ಮ ಬ್ಯಾಕ್ ಸೈಡ್ ಕಾಣ್ತಿದೆ, ಅಲ್ಲಿ ಕಜಕಿಸ್ತಾನ್ ಹೋಟೆಲ್ ಅದೇ ಮೇನ್. ಕಜಕಿಸ್ತಾನ್ ಹೋಟೆಲ್ ಅದು ತುಂಬ ದೊಡ್ಡ ಹೋಟೆಲ್ಲು, ಸೆಂಟ್ರಲ್ ಇರುವಂಥದ್ದು, ಫೇಮಸ್ ಅದು ಈ ಕಜಕಿಸ್ತಾನಲ್ಲಿ, ಆಲ್ಮಟಿಲಿ ಕಜಕಿಸ್ತಾನ್ ಹೋಟೆಲ್ ಅಂತ ಹೇಳ್ಬಿಟ್ಟು. ಇಲ್ಲಿ ಗೂಗಲ್ ಮ್ಯಾಪ್ಗಿಂತ ಚೆನ್ನಾಗಿ ವರ್ಕ್ ಆಗದಪ್ಪ ಅಂದರೆ 2GS ಅಂತ ಒಂದು ಅಪ್ಲಿಕೇಶನ್ ಇದೆ. ಅಪ್ಲಿಕೇಶನ್ ನೇಮ್ ನಿಮಗೆ ಹಾಕ್ತದೀನಿ ನೋಡಿ, ಅದೊಂದು ಐಕನ್ ಕೂಡ ಹಾಕ್ತದೀನಿ. ಆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮಗೆ ಬೆಸ್ಟ್ ಅಂತ ಹೇಳ್ತೀನಿ. ಆ ಅಪ್ಲಿಕೇಶನಲ್ಲಿ ನಿಮಗೆ ಬಸ್ ರೂಟು, ಬಸ್ ನಂಬರ್ ಏನಂತ ಡೀಟೇಲಾಗಿ ತೋರಿಸುತ್ತೆ. ಈಗ ಹಾಸ್ಟೆಲ್ ಕಡೆ ಹೋಗೋಣ, ಬನ್ನಿ. ಫಸ್ಟ್ ಹಾಸ್ಟೆಲ್ಗೆ ಹೋಗಿ ರೆಸ್ಟ್ ಮಾಡಬೇಕು. ಸಿಕ್ಕಾಪಟ್ಟೆ ಚಳಿ, ಹಸಿ ಹೋಗ್ತಿದೆ. ಆಲ್ಮೋಸ್ಟ್ಲೇ 11:30 ಆಗೈತೆ. 11 ಗಂಟೆ ಚೆಕ್ ಇನ್ ಇರೋದು ಹಾಸ್ಟೆಲ್ ಚೆಕ್ಕಿನ್ನು. ಸೊ ಅಲ್ಲಿ ಸರಿ ಆಯ್ತು ಅನ್ಕೊಂತೀನಿ. ಡಿಲೇ ಆಗಿದ್ದಕ್ಕೆ ಒಂದು ಎಕ್ಸ್ಪೀರಿಯೆನ್ಸ್ ಎಲ್ಲ ಅದು. ಇಲ್ಲಿ ಅವ್ರಿಗೆ ಇಂಗ್ಲೀಷ್ ಬರೋಲ್ಲ ಕರೆಕ್ಟಾಗಿ, ನಮಗೂ ಅವ್ರ ಕಜಾಕ್ ಭಾಷೆ ಬರೋಲ್ಲ. ಸೊ ಹೆಂಗೆ ಮ್ಯಾನೇಜ್ ಮಾಡ್ಕೊಂಡು ಹೋಗಬೇಕು. ಸೊ ಬನ್ನಿ, ಇವಾಗ ಹಾಸ್ಟೆಲ್ ಕಡೆ ಹೋಗೋಣ. ಇಲ್ಲಿ ಎಲ್ಲಿ ಹೊಡೆದ ಸ್ನೋ ಗುರು, ಎಲ್ಲಿ ಹೊಡೆದ ಸ್ನೋ 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 ಎಲ್ಲ ಕಡೆಗೂ ಬರೀ ಸ್ನೋ ಬಿದ್ದು ಬಿದ್ದು ಬಿದ್ದು. ಈಗ ಆ ಥರ ಎಲ್ಲಿ ಹೊಡೆದ್ರು ಆಲ್ಮಟಿಗೆ ಇಡೀ ಕಜಕಿಸ್ತಾನ್ ತುಂಬ ಹಿಂಗೆ ಇರೋದು. ಇವಾಗ ಪ್ರೆಸೆಂಟ್ಲಿ ನಾನು ಬಂದಿರೋದು ಇವಾಗ ಫೆಬ್ರವರಿ 7 ಬಂದಿರೋದು. ನೋಡ್ಬೋದು ಫ್ರೈಡೇ, ಫೆಬ್ರವರಿ 7 11:30 ಆಗಿದೆ. ಸೊ ಈ ಟೈಮಲ್ಲಿ ಹಿಂಗಿದೆ ನೋಡ್ರಪ್ಪ ಕಜಾಕಿಸ್ತಾನಲ್ಲಿ ವೆದರು. ಸ್ವಲ್ಪ ಬಿಸಿಲು ಬಂತು, ಖುಷಿ ಆಯ್ತು ನನಗೆ ಈ ಬಿಸಿಲು ನೋಡಿ. ಆ ಬಿಸಿಲಿದ್ರು ಆದರೆ ಚಳಿ ಮಾತ್ರ ಕಮ್ಮಿ ಆಗ್ತಿಲ್ಲ, ಸಿಕ್ಕಾಪಟ್ಟೆ ಚಳಿ ಮಾತ್ರ. ನಮಗೆ ನಾವು ಬಳ್ಳಾರಿಯವರು, +35-40 ಡಿಗ್ರಿ ಬಿಸಿಲಿರೋರು ಮೈನಸ್ಗೆ ಬಂದುಬಿಟ್ರೆ ಸಡನ್ ಆಗಿ ಹೆಂಗಾಗುತ್ತೆ ಹೇಳ್ರಿ. ಯಪ್ಪ ನಿಜವಾಗ್ಲೂ ಹಂಗಾಗ್ತಿಲ್ಲ ನೋಡ್ರಿ. ಇದೆ ಹೋಟೆಲ್ ಕಜಾಕಿಸ್ತಾನ್, ಸಕ್ಕತ್ತಾಗಿದಲ್ವಾ ಇದ್ರ ಹೆಸರೇ ಹೋಟೆಲ್ ಕಜಾಕಿಸ್ತಾನ್ ಅಂತ. ಇಲ್ಲೇ ನಾನು ಹಾಸ್ಟೆಲ್ ಇರೋದು, ಸುತ್ತಮುತ್ತ ಇಲ್ಲೇ ಐತೆ. ಹೋಗಿ ನಾನು ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಹೆಂಗ್ ಇವರು ಈ ತರ ಫಾರಿನರ್ಸ್ ಮಾಡ್ಬಿಟ್ಟು ಫೋಟೋ ತೆಗಿ ಫೋಟೋ ತೆಗಿ ಫೋಟೋ ತೆಗಿ ನಮ್ಗೆ ಫೋಟೋ ಬೇಕು ಅಂತವ್ರೆ ಹೋಗೋರಿಂದ. ಒಳ್ಳೆ ಮಜಾ ಆಯ್ತು ಗುರು ನೋಡ್ರಿ. ಸ್ನೋ ಬಿದ್ದಿರೋದೆಲ್ಲ ಕ್ಲೀನ್ ಮಾಡ್ತಾರೆ ರೋಡ್ನ, ಯಾಕಂದ್ರೆ ಕಿಟ್ಟಾಗುತ್ತೆ, ತುಂಬ ಜಾರುತ್ತೆ. ಆ ಸ್ನೋ ಬಿದ್ದು ಬಿದ್ದು ಅದ್ರ ಮೇಲೆ ಗಾಡಿ ಹೋಗಿ ಹೋಗಿ ಜಾರ್ತಾ ಇತ್ತು. ಅದನ್ನು ಕ್ಲೀನ್ ಮಾಡ್ತಾ ನೋಡ್ರಿ. ಇದು ಇಲ್ಲಿನ ಸದ್ಯಕ್ಕಿರುವಂಥ ವೆದರ್ ಕಂಡೀಷನ್ ನೋಡಿ, ಹೆಂಗೆ ಕ್ಲೀನ್ ಮಾಡ್ಕೊಂಡಿದ್ದಾವೆ ರೋಡ್ನ. ಅವ್ರು ಕ್ಲೀನ್ ಮಾಡದೆ ಹೋದ್ರೆ ರೋಡೆಲ್ಲ ಮುಚ್ಕೊಂಡು ಹೋಗುತ್ತೆ ಈ ಥರ ನೋಡಿ. ಈ ಥರ ಎಲ್ಲ ಮುಚ್ಕೊಂಡು ಹೋಗ್ಬಿಡುತ್ತೆ ರೋಡು, ಕ್ಲೀನ್ ಮಾಡಲೇಬೇಕು. ಯಾಕೆಂದರೆ ಕಾರು ಬೈಕ್ ಬೈಕ್ ಅಂತ ನಾನು ಒಂದು ನೋಡಿಲ್ಲ, ಬರೀ ಕಾರ್ ನೋಡ್ತಾ ಇದ್ದೀನಿ ಇಲ್ಲಿ. ಇವರೆಗೂ ಬೈಕ್ ಅಂತ ಒಂದು ನೋಡಲಿಲ್ಲ ನಾನು, ಬಟ್ ಸ್ಕಿಡ್ ಆಗ್ತವೆ ಆದ್ರೂ ಬೈಕ್ ಹೊರೋದ್ರೆ ನಿಜವಾಗ್ಲೂ ಗುಡ್ಡಾಗ್ಬಿಡ್ತಾರೆ ಅನ್ಸುತ್ತೆ. ಇದು ಆಲ್ಮೋಸ್ಟ್ ಅಲ್ಲಿ 2 ಅವರ್ ಆಯ್ತು, ನಾವು ಒಂದು ಬೈಕ್ ಕೂಡ ನೋಡಲಿಲ್ಲ ಇಲ್ಲಿ ಓಡಾಡಿದ್ದನ್ನು, ಬರೀ ಕಾರುಗಳು ಬಸ್ಗಳು. ಈ ಮ್ಯಾಪ್ ನೋಡಿದ್ರೆ ಇದಾಗತ್ತೆ, ನಡ್ಕೊಂಡು ಹೋಗಿ ತೋರಿಸ್ತಲ್ಲ ಗುರು. ಈಗ ಹಿಂಗೆ ನಡ್ಕೊಂಡು ಹೋಗ್ಬೇಕು ಗುರು, ನಿಜ ಹೇಳ್ತೀನಿ. ನಾನು ದೊಡ್ಡ ತಪ್ಪು ಮಾಡಿದ್ರೆ ಹೆಂಗೆ ಗೊತ್ತಾ, ಯಾರು ಈ ಥರ ಸಾಕ್ಸ್ ಹಾಕೊಂಡು ಚಪ್ಪಲ ಹಾಕೊಂಡ್ಬಿಡ್ತಾರ ಇಂಥ ಪ್ಲೇಸ್ಗೆ? ಛೇ 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 ಛೇ, ಫೂ ನಿಜವಾಗ್ಲು ಆಗ್ತಲ್ಲ ಗುರು. ಈಗ ಗೂಗಲ್ ಮ್ಯಾಪ್ ಮಾಡಿದ್ರೆ ತೋರಿಸುತ್ತೆ ಎಲ್ಲಿ ಬೇಕಲ್ಲ ತೋರಿಸೈತೆ. ನಡ್ಕೊಂಡು ಹೋಗ್ತಾ ಇದ್ದೀನಿ, ಅವಾಗಿಂದ ಹೋಗ್ತಾ ಸಿಗ್ತಾನಲ್ಲ ಹಾಸ್ಟೆಲ್ ಕರೆಕ್ಟಾಗಿ. ನಾನು ಶೂ ಯಾಕೆ ತೊಗೊಂಬರಲಿಲ್ಲ ಅಂದರೆ, ನಾನು ಅಯೋಧ್ಯೆ ಹೋಗ್ಬೇಕಾಗಿತ್ತಲ್ಲ, ಶೂ ಮತ್ತು ಚಪ್ಪಲಿನ ಎರಡು ತಗೊಂಡು ಹೋಗೋಕ್ಕಾಗಲ್ಲ ಅಂತೇಳ್ಬಿಟ್ಟು, ಅಲ್ಲೆಲ್ಲ ಇಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ಬರೀ ಚಪ್ಪಲಿ ಬಂದೆ ಸಾಕ್ಸ್ ಹಾಕೊಂಡು. ಇಲ್ಲಿ ಬಂದು ತಾಂದ್ರೆ ಆಯಿತು ಶೂ ಅಂತೇಳ್ಬಿಟ್ಟು. ಸೊ ಬಂದಿದ್ದೀನಿ. ಈ ಸಾಕ್ಸೋಗಳ ಹೋಗ್ಬಿಟೈತೆ, ಇದು ಎಲ್ಲ ಸ್ನೋ ಎಲ್ಲ ತಣ್ಣಗಾಗ್ಬಿಟೈತಿ. ಜೋಲು ಸಿಗ್ತಲ್ಲ ಇದು ಹಾಸ್ಟ್ಲು, ಅದು ಏನೇನಪ್ಪ? ಅಯ್ಯೋ ದೇವರೇ, ಥೂ ಗೂಗಲ್ ಮ್ಯಾಪ್ ಸರಿ ವರ್ಕ್ ಆಗ್ತೈತೋ ಇಲ್ಲೋ, ನಾವು ಹುಡುಕ್ತಿದ್ದೀನಿ ಇಲ್ಲೋ ಗೊತ್ತಿಲ್ಲ. ಸಿಕ್ಕಂತು ಇಲ್ಲಿದೆಂತೆ 400 ಮೀಟ್ರಲ್ಲಿ. ಬನ್ನಿ ಹೋಗೋಣ, ನನ್ನ ಪಕ್ಕ ಇಲ್ಲಿ ಇರ್ಬೋದು. ಇದೆಲ್ಲ ನೋಡಿದ್ರೆ ಸಣ್ಣ ಸಣ್ಣ ಬಿಲ್ಡಿಂಗ್ ಕಾಣ್ತಾ ನೋಡಿ, ಇಲ್ಲಿರುತ್ತೆ. ಸೊ ಫೈನಲಿ ಸಿಕ್ತು ನಮ್ಮ ಹಾಸ್ಟೆಲ್ಸು, ನೋಡ್ಬೋದು ಇದೆ ಹಾಸ್ಟೆಲ್ಗೆ ಹೋಗೋ ದಾರಿ. ನೋಡೋಕ್ಕೆ ಅಷ್ಟೊಂದೇನು ಚೆನ್ನಾಗಿಲ್ಲ, ಏನೋ ಮಾಡಬೇಕಲ್ಲ, ಕಡಿಮೆ ದುಡ್ಡು ಅಂದರೆ ಇರಬೇಕಾಗುತ್ತಲ್ಲ. ಕೇವಲ 150 ರೂಪಾಯಿದಾಗ ಇಲ್ಲಿ ಎಷ್ಟು ಸ್ಟೇ ಆಗ್ತಾ ಇದ್ದೀನಿ ನೋಡ್ಬೋದು. ಇದೆ ಟೋಕಿಯೋ ಹಾಸ್ಟೆಲ್.
ಈ ಒಂದು ಹಾಸ್ಟೆಲ್ ನಾನು ಬುಕ್ ಮಾಡ್ಕೊಂಡಿದ್ದು ಅಗೋಡದಲ್ಲಿ ಕೇವಲ 968 ರೂಪಾಯಿಗೆ 6 ನೈಟ್ಸ್ಗೆ ಅಲ್ಲಿ ಮಲಗಲಿಕ್ಕೆ ಹೌದು. 6 ರಾತ್ರಿಗೆ ನಾನು ಬುಕ್ ಮಾಡ್ಕೊಂಡಿದ್ದೀನಿ. ನೀವು ಗಮನಿಸ್ತಿರ್ಬೋದು ಸ್ಕ್ರೀನಲ್ಲಿ ವೀಡಿಯೋ ಆಗ್ತದೀನಿ ನೋಡಿ. ಸೊ 3 ರಾತ್ರಿಗೊಮ್ಮೆ ಬುಕ್ ಮಾಡಿದ್ದೆ. ಅಂದರೆ ಹಾಸ್ಟೆಲ್ ಚೆನ್ನಾಗಿಲ್ಲಂದರೆ ಚೇಂಜ್ ಮಾಡ್ಕೊಳಕ್ಕೆ ಬರುತ್ತೆ ಅಂತೇಳ್ಬಿಟ್ಟು 3 ನೈಟ್ಸ್ಗೊಮ್ಮೆ ಬುಕ್ ಮಾಡಿದ್ದೆ 497 ರೂಪಾಯಿಗೆ. ಮತ್ತು ಇನ್ನು 3 ನೈಟ್ಸ್ಗೆ ಬುಕ್ ಮಾಡಿದ್ದೆ 476 ರೂಪಾಯಿಗೆ. ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು. ಸೊ ಒಂದು ದಿನಕ್ಕೆ ನನಗೆ ಕೇವಲ 160 ರೂಪಾಯಿ ಬಿದ್ದಿದೆ. ಹೌದು, ಕೇವಲ 160 ರೂಪಾಯಿಗೆ ಒಂದು ದಿನಕ್ಕೆ ಹಾಸ್ಟೆಲ್ ಉಳ್ಕೋಬೋದು. ನೀವು ಏನಾದರೂ ವರ್ಕೌಟ್ ಮಾಡಿದರೆ ಆಫರ್ದಾಗ ಚೆಕ್ ಮಾಡ್ಕೊಂಡು ಬುಕ್ ಮಾಡ್ಕೊಂಡ್ರೆ ಓಕೆ. ಅಗೋಡದಲ್ಲಿ ನೀವು ಬೇಕಾದ್ರೆ ಚೆಕ್ ಮಾಡಿ, ಸೀಫೆಸ್ಟ್ ಹಾಸ್ಟೆಲ್ ಸಿಗ್ತವೆ. ಸೊ ಇದು ನೀವು ಏನಾದರೂ ಬುಕ್ ಮಾಡ್ತೀರಪ್ಪ ಅಮ್ಮ ಆಲ್ಮಟ್ಟಿ ಸಿಟಿಲಿ ಅಂತಂದರೆ ಟೋಕಿಯೋ ಹಾಸ್ಟೆಲ್ ಅಂತ ಹೇಳ್ಬಿಟ್ಟು ಅಗೋಡದಲ್ಲಿ ಚೆಕ್ ಮಾಡ್ಕೊಳ್ಳಿ. ಸೊ ಬೇಕಾದರೆ ನೀವು ಬುಕ್ ಮಾಡ್ಕೊಳ್ಳಿ. ಅಷ್ಟೊಂದು ಲಕ್ಸುರಿಯಾಗಿಲ್ಲ, ಓಕೆ ಓಕೆ ಅನ್ನೋ ಥರ ಇದೆ. ಮಿಕ್ಸ್ ಡ್ರಾಮೆಟ್ರಿ ಹಾಸ್ಟೆಲ್ ಇದು. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸುವಂಥ ಸಮಯ ಫ್ರೆಂಡ್ಸ್. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಕಜಾಕಿಸ್ತಾನ ಸೆಕೆಂಡ್ ಎಪಿಸೋಡಲ್ಲಿ ನಿಮಗೆ ಸಿಗ್ತೀನಿ. ಇನ್ನು ಇದೇ ರೀತಿ ಹಲವಾರು ಟಿಪ್ಸು ಟ್ರಾವೆಲ್ಸ್ಗಾಗಿ ನಮ್ಮ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಕೂಡ ಕ್ಲಿಕ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಬಾಯ್, ಸಿ ಯು. ಬಾಬಾಯ್ ಫ್ರಮ್ ಕಜಾಕಿಸ್ತಾನ್, ಆಲ್ಮಟ್ಟಿ ಸಿಟಿ.